ತುಮಕೂರು ಜಿಲ್ಲೆನ ಬರಪೀಡಿತ ಜಿಲ್ಲೆ ಅಂತ ಸರ್ಕಾರ ಘೋಷಣೆ ಮಾಡಲಾಗಿದ್ದು ಇನ್ನು ತಾಲ್ಲೂಕಿನ ಪರಿಸ್ಥಿತಿಯನ್ನ ವೀಕ್ಷಿಸೋದಕ್ಕೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ತುಮಕೂರಿಗೆ ಭೇಟಿಯನ್ನ ನೀಡಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ ವೀಕ್ಷಣೆಗೂ ಮೊದಲು ಕೈಗಾರಿಕೋದ್ಯಮಿಗಳ ಜೊತೆ ಯಡಿಯೂರಪ್ಪ ಸಂವಾದವನ್ನ ನಡೆಸಿದ್ದಾರೆ ಇನ್ನು ತುಮಕೂರಿನ ಕೆಎಸ್ಎಫ್ಸಿ ಆವರಣದಲ್ಲಿ ಸಂವಾದವನ್ನ ನಡೆಸಿದ್ದಾರೆ ಬಿಎಸ್ವೈ ಯಡಿಯೂರಪ್ಪಗೆ ಶಾಸಕ ಸುರೇಶ್ ಗೌಡ ಜಿಬಿ ಜ್ಯೋತಿ ಗಣೇಶ್ ಸೇರಿದಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಹಾಗೂ ಹಲವು ನಾಯಕರು ಸಾಥ್ ನೀಡಿದ್ದಾರೆ ಇನ್ನು ಸಂವಾದದ ಬಳಿಕ ಪರವೀಕ್ಷಣೆಗೆ ತೆರಳಿದ್ರು ಬಿಎಸ್ವೈ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೆಳ್ಳಾವಿ ಗುಬ್ಬಿ ತಾಲ್ಲೂಕಿನ ಚೇಳೂರು ಹಾಗೂ ವಿವಿಧ ತಾಲ್ಲೂಕಿನಲ್ಲಿ ಬರ ಪರಿಶೀಲನೆಯನ್ನ ನಡೆಸಿದ್ದಾರೆ ಇನ್ನು ಶಿರಾ ತಾಲ್ಲೂಕಿನ ಓಚನಕುಂಟೆಯಲ್ಲಿ ಕೂಡ ಬರ ಅಧ್ಯಯನನ ನಡೆಸಿದ್ರು ಬಳಿಕ ರೈತರೊಂದಿಗೆ ಸಂವಾದವನ್ನ ನಡೆಸಿದ್ದಾರೆ ಯಡಿಯೂರಪ್ಪನವರು ಇಂದು ಮಧ್ಯಾಹ್ನ 12:30 ರ ವೇಳೆಗೆ ಆಗಮಿಸಿದ ಬಿಎಸ್ವೈ ತಾಲ್ಲೂಕಿನಾದ್ಯಂತ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ಸಂವಾದವನ್ನ ನಡೆಸಿದ್ದಾರೆ ಕೆಎಸ್ಎಫ್ಸಿ ಆವರಣದಲ್ಲಿ ಸಂವಾದವನ್ನ ನಡೆಸಿದ ನಂತರ ವಿವಿಧ ತಾಲ್ಲೂಕುಗಳಿಗೆ ಭೇಟಿಯನ್ನ ನೀಡಿ ಅಲ್ಲೂ ಕೂಡ ಒಂದು ಬರ ಪರಿಶೀಲನೆಯನ್ನ ನಡೆಸಿದ್ದಾರೆ ಬಿಎಸ್ವೈ ಇನ್ನು ಬರ ವೀಕ್ಷಣೆಗೂ ಮೊದಲು ಕೈಗಾರಿಕೋದ್ಯಮಿಗಳ ಜೊತೆ ಸಂವಾದವನ್ನ ನಡೆಸಿದ್ರು ಯಡಿಯೂರಪ್ಪನವರು ಹಾಗೂ ಯಡಿಯೂರಪ್ಪಗೆ ಶಾಸಕ ಸುರೇಶ್ ಗೌಡ ಹಾಗೂ ಜಿಬಿ ಜ್ಯೋತಿ ಗಣೇಶ್ ಸೇರಿದಂತೆ ಹಲವು ಗಣ್ಯರು ಕೂಡ ಒಂದು ಸಾಥ್ ನೀಡಿದ್ದಾರೆ ಇನ್ನು ಸಂವಾದದ ಬಳಿಕ ಬರ ವೀಕ್ಷಣೆಗೆ ತೆರಳಿದಂತಹ ಯಡಿಯೂರಪ್ಪನವರು ಅಲ್ಲಿನ ಸಮಸ್ಯೆಗಳನ್ನು ವೀಕ್ಷಿಸಿ ಪರಿಹಾರವನ್ನ ನೀಡುವುದಕ್ಕೆ ಒಂದು ಪರಿಹಾರವನ್ನ ನೀಡೋದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಇನ್ನು ಶಿರಾ ತಾಲ್ಲೂಕಿನ ಓಜನಕುಂಟೆಯಲ್ಲಿ ಕೂಡ ಬರ ಅಧ್ಯಯನ ನಡೆಸಿದ್ರು ಯಡಿಯೂರಪ್ಪನವರು ಎಸ್ ಇದೆ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ ಇನ್ನು ಬರ ಅಧ್ಯಯನಕ್ಕೆ ತುಮಕೂರಿಗೆ ಆಗಮಿಸಿದ್ರು ಬಿಎಸ್ವೈ ಅವರು ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಕೈಗಾರಿಕೋದ್ಯಮಿಗಳ ಜೊತೆ ಸಂವಾದವನ್ನ ನಡೆಸಿದ್ರು ಬಿಎಸ್ವೈ ರವರು ಇಂದು ತುಮಕೂರಿಗೆ ಆಗಮಿಸಿದಂತ ಇವರು ಬರ ಅಧ್ಯಯನವನ್ನ ನಡೆಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ರಾಜಾಉಲಿ ಬಿಎಸ್ವೈ ಗೆ ಜಿಲ್ಲೆಯ ಹಲವು ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಮಳೆ ಆಗಿಲ್ಲ ಇನ್ನು ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಜನರು ಹಾಗೂ ಸರ್ಕಾರದ ಲೋಪಗಳನ್ನು ಮುಂದಿಟ್ಟು ವಾಗ್ದಾಳಿಯನ್ನ ನಡೆಸಿದ್ರು ರಾಜಾಹುಲಿ ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಲೋಡ್ ಶೆಡ್ಡಿಂಗ್ ಇರಬಹುದು ಚೆಕ್ ಬೌನ್ಸ್ ಇರಬಹುದು ಹಾಗೂ ಸಿಎಂ ಕುರ್ಚಿ ಕಿತ್ತಾಟದ ಕುರಿತು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಸರ್ಕಾರ ದಿವಾಳಿ ಸರ್ಕಾರ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಬಿಎಸ್ವೈ ಒಂದು ವಾಗ್ದಾಳಿಯನ್ನ ನಡೆಸಿರುವಂತದ್ದು ಮೊದಲಿಗೆ ತುಮಕೂರಿಗೆ ಆಗಮಿಸಿದಂತಹ ಬಿಎಸ್ವೈ ರವರು ಇಲ್ಲಿ ಒಂದು ಸಂವಾದವನ್ನ ನಡೆಸಿ ನಂತರ ವಿವಿಧ ತಾಲ್ಲೂಕುಗಳಿಗೆ ತೆರಳಿ ಅಲ್ಲಿನ ಬರಪೀಡಿತ ಪ್ರದೇಶಗಳನ್ನ ಒಂದು ಭೇಟಿಯನ್ನ ನೀಡಿ ಅಲ್ಲಿನ ಬರಪೀಡಿತ ಪ್ರದೇಶಗಳನ್ನ ವಿಚಾರಣೆಯನ್ನ ನಡೆಸಿದ್ರು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಒಂದು ಸಮಸ್ಯೆಗಳನ್ನ ಆಲಿಸಿದ್ರು ನಂತರ ಕೈಗಾರಿಕಾ ಉದ್ಯಮಿಗಳಿಂದ ಮನವಿ ಕೂಡ ಸ್ವೀಕರಿಸಿದ್ದಾರೆ ಬಿಎಸ್ವೈ ರವರು ಇನ್ನು ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿ ಸಾಕಷ್ಟು ಸಂಕಷ್ಟವನ್ನ ನೀಡ್ತಾ ಇದೆ ಗ್ಯಾರಂಟಿ ಅನ್ನು ಹೆಸರಲ್ಲಿ ಒಂದು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಜನರ ಸಮಸ್ಯೆಯನ್ನ ಆಲಿಸೋದ್ರಲ್ಲಿ ಫೇಲ್ ಆಗಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಎಸ್ವೈ ರವರು ಇನ್ನು ನಾವು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟಗಳು ಕೂಡ ಬಂದಿದ್ವು ಆದರೆ ನಾವು ಎಲ್ಲದಕ್ಕೂ ಕೂಡ ಒಂದು ಕೇಂದ್ರ ಸರ್ಕಾರದ ಪರಿಹಾರಕ್ಕೆ ನಾವು ಕಾದು ಕುಳ್ತಿರಲಿಲ್ಲ ನಾವು ಮೊದಲು ಸಮಸ್ಯೆಯನ್ನ ಪರಿಹಾರ
ಬಗೆಹರಿಸಿ ನಂತರ ಕೇಂದ್ರ ಸರ್ಕಾರ ಒಂದು ಒಂದು ಉತ್ತರವನ್ನ ನೀಡಿದ ನಂತರ ಅಲ್ಲಿಗೆ ನಾವು ಸಮತೋಲನವನ್ನ ನಡೆಸುತ್ತಾ ಇದ್ವಿ ಅಂತ ಒಂದು ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು संवाद समय बीएसवाई रवरु माध्यम जो बनी केळोण जिले कैगरिका क्षेत्र बहळष्टु दोड्ड बेळवणिगे आगता इरुवंत जिले हत्तारु सावर जनक्के उद्योग कोडता इरुवंत जिले इंत कडे अनेक ज्वलंत समस्येगळु एनिदे अंत हेळि ईग ताने चेंबर आफ् कामर्स एल्ल मुखंडगळु हेळिद्दारे ಒಂದು ಕಡೆ ವಿದ್ಯುತ್ ಅಭಾವ ಇನ್ನೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲ ಇಂತ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಈ ಜಿಲ್ಲೆ ಇಬ್ಬರು ಸಚಿವರುಗಳು ಇಲ್ಲಿ ಬಂದು ಎಲ್ಲರ ಜೊತೆ ಮಾತನಾಡಿ ಸಮಸ್ಯೆಗಳನ್ನು ತಿಳ್ಕೊಂಡು ಸ್ಥಳದಲ್ಲೇ ಸಮಸ್ಯೆನ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿತ್ತು ಆದರೆ ಒಂದು ರೀತಿ ಸರ್ಕಾರ ಬದುಕಿದ್ದು ಸತ್ತಂತಾಗಿರುವಂತ ಒಂದು ವಾತಾವರಣ ಇರುವಂತ ಈ ಸಂದರ್ಭದಲ್ಲಿ नाने खुद्दागि बंदु ई समस्येगळेनु अंत तिळ्कोळ्ळुवंत प्रयत्न नम्मेल्ल मुखंड जोते माडिदेने मत्ते सरकारक्के बहळ हगुरवागि नावु बरद बग्गे प्रवास माडुत्तेवे अंत हेळिदाग शिवकुमार अवरु मुख्यमंत्रिगळु हगुरवागि मातनाडिदरु सह नानु टिविनल्लि नोडिदेने केळिदेने आदरे अवरिगे इष्टे नानु हेळुवंतद्दु इवत्तेनु वास्तविक सत्य संगतियन्न चेंबर आफ् कामर्स केळु मुखंडगळु हेळिदारे ಇದು ನಿಮ್ಮ ಕಿವಿಗೆ ಬಿದ್ದಿದೆ ಅಂತ ತಿಳ್ಕೊಂಡಿದ್ದೇನೆ 6 ತಿಂಗಳು ಆಯ್ತು ಜನ ಜನರಿಗೆ ಮಕ್ಕಳ ಟೋಪಿ ಹಾಕಿ ಭಾಗ್ಯಗಳನ್ನು ಭರವಸೆಯನ್ನು ಕೊಟ್ಟು ಈ ಸರ್ಕಾರ ಬರಲೇಬೇಕು ನಾವು ಏನಾದರೂ ಮಾಡಿ ಮೋಸನಾದರೂ ಮಾಡಿ ಜನಗಳಿಗೆ ಅಂತ ಹೇಳಿ ಸರ್ಕಾರ ಬಂತು ಇವತ್ತು ಈ ಸರ್ಕಾರ ಈ ರಾಜ್ಯದಲ್ಲಿ ಬಂದ ಮೇಲೆ ಈ ರಾಜ್ಯದಲ್ಲಿ ಒಂದು ತೀವ್ರವಾದ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೇವೆ ಅಂದ್ರೆ ಬರಗಾಲ ಅಂತ ಹೇಳಿದ್ರೆ ನಾವು ಯಾವಾಗಲೂ ತೋಟಗಳಿಗೆ ಮತ್ತೆ ಗದ್ದೆಗಳಿಗೆ ಮತ್ತೆ ರೈತರ ರಾಗಿ ಬೆಳೆಗಳಂತ ಕಡೆ ನಾವು ಪ್ರವಾಸ ಮಾಡಬೇಕಾಯಿತು ಯಾವತ್ತ ಇಂಡಸ್ಟ್ರಿಗಳಿಗೆ ಏನು ಬರ್ತಿರಲಿಲ್ಲ ಅವರಿಗೆ ಸರ್ಕಾರ ಟ್ಯಾಕ್ಸ್ ಕಟ್ತಾರೆ ಸಮಯಕ್ಕೆ ಉದ್ಯೋಗ ಅವಕಾಶ ಇರುತ್ತೆ ಅಂತ ಹೇಳಿ ಹೆಚ್ಚಿನ ಒಂದು ವ್ಯವಸ್ಥೆಗಳನ್ನು ಸರ್ಕಾರ ಮಾಡ್ತಿತ್ತು ಇವತ್ತಿನ ಸರ್ಕಾರದ ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಕರೆಂಟ್ ರೈತರಿಗೆಲ್ಲ 3 ಫೇಸ್ ನ 7 ಅವರ್ಸ್ ಕೊಡಬೇಕು ಕಾನೂನಲ್ಲಿ 3 ಗಂಟೆನೂ ಕೂಡ ಕೊಡ್ತಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂತ ಬರಗಾಲ ನಾವು ನೋಡಿರಲಿಲ್ಲ ವಿದ್ಯುತ್ ಸಮಸ್ಯೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಡ್ಯಾಮ್ ಅಲ್ಲೂ ಕೂಡ ಒಂದು ಡ್ರಾಪ್ ನೀರಿಲ್ಲ ಕುಡಿಯೋದಕ್ಕೂ ಕೂಡ ತುಮಕೂರಿಗೆ 1 ಕೋಟಿ ಪಾಪ್ಯುಲೇಷನ್ ಇರುವಂತ ಬೆಂಗಳೂರಿಗೆ ಕೂಡ ಇವತ್ತೊಂದು ಕಾವೇರಿ ನೀರನ್ನ ಸಮಗ್ರವಾಗಿ ನಿರ್ವಹಣೆ ಮಾಡದಲೆ ಅದರಲ್ಲೂ ಕೂಡ ಕರ್ನಾಟಕದ ಜಾಸ್ತಿ ರೆವಿನ್ಯೂ ಬರುವಂತ ಒಂದು ಬೆಂಗಳೂರಿಗೂ ಕೂಡ ಇವತ್ತಿಂತ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಮೋಸ ಮಾಡಿದೆ ಇನ್ನು ತುಮಕೂರು ಜಿಲ್ಲೆನ ಬರ ಪೀಡಿತ ಜಿಲ್ಲೆ ಅಂತ ಸರ್ಕಾರ ಘೋಷಣೆ ಮಾಡಿತು ಘೋಷಣೆ ಮಾಡಿದ ಹಿನ್ನೆಲೆ ಮಾಜಿ ಸಿಎಂ ಆದಂತ ಬಿಎಸ್ ಯಡಿಯೂರಪ್ಪನವರು ತುಮಕೂರಿಗೆ ಭೇಟಿ ನೀಡಿ ತುಮಕೂರು ಜಿಲ್ಲೆಯ ಹಲವು ತಾಲೂಕುಗಳಿಗೆ ಭೇಟಿ ನೀಡಿ ಅಲ್ಲಿನ ಬರ ಪರಿಶೀಲನೆಯನ್ನ ನಡೆಸಿದರು ಮೊದಲು ತುಮಕೂರಿಗೆ ಆಗಮಿಸಿದಂತ ಬಿಎಸ್ ವೈರವರು ಒಂದು ಸಂವಾದವನ್ನ ನಡೆಸಿದರು ಕೈಗಾರಿಕೋದ್ಯಮಿಗಳ ಜೊತೆ ಒಂದು ಸಂವಾದ ನಡೆಸಿದ ನಂತರ ಬರ ಪೀಡಿತ ಪ್ರದೇಶಗಳಿಗೆ ತೆರಳಿ ಅಲ್ಲಿ ಬರ ಪೀಡಿತ ಪ್ರದೇಶಗಳನ್ನ ವೀಕ್ಷಿಸಿದರು ಇವರು ಒಂದು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ ಏನಪ್ಪ ಅಂತಂದ್ರೆ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಸಮಸ್ಯೆಗಳನ್ನ ಆಲಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಇದೆ ಒಂದು ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ ಆದ್ರೆ ಅವರು ಯಾವುದೇ ಒಂದು ಸಮಸ್ಯೆಯನ್ನ ಆಲಿಸದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಒಂದು ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ ಬಿಎಸ್ ವೈರವರು ಲೋಕಸಭಾ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ ಹಾಗಾಗಿ ಒಂದು ವಿರೋಧ ಪಕ್ಷದವರು ಎಲ್ಲ ಒಂದು ಟ್ಯಾಕ್ಟಿಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಒಂದು ಡಿಸಿಎಂ ಆಗಿರಬಹುದು ಸಿಎಂ ಆಗಿರಬಹುದು ಒಂದು ಆರೋಪವನ್ನ ಮಾಡಿದ್ದಾರೆ ಆದರೆ ನಾವು ಇದ್ಯಾವುದನ್ನ ಲೆಕ್ಕಿಸದೆ ಜನರ ಸಮಸ್ಯೆಯನ್ನ ಆಲಿಸಲು ಮುಂದಾಗಿದ್ದೇವೆ ನಾವು ಖುದ್ದಾಗಿ ನಿಮ್ಮನ್ನ ಭೇಟಿ ಮಾಡಿ ಇಲ್ಲಿನ ಸಮಸ್ಯೆ ಏನಿದೆ ಅಂತ ಆಲಿಸೋದಕ್ಕೆ ನಾವು ಮುಂದಾಗಿದ್ದೇವೆ ಅಂತ ಬಿಎಸ್ವೈ ಹೇಳಿರುವಂತದ್ದು ಹಾಗೂ ಇಲ್ಲಿನ ಲೋಡ್ ಶೆಡ್ಡಿಂಗ್ ಆಗಿರಬಹುದು ಒಂದು ಕರೆಂಟ್ ಸಮಸ್ಯೆ ಆಗಿರಬಹುದು ಅಸಮರ್ಪಕ ವಿದ್ಯುತ್ ಸಮಸ್ಯೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆಯನ್ನ ರೂಪಿಸಿದೆ ಆದ್ರೆ ಇದರಿಂದ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಒಂದು ಕಾಂಗ್ರೆಸ್ ಸರ್ಕಾರ ಆಲೋಚಿಸದೆ ಇವೆಲ್ಲ ಗ್ಯಾರಂಟಿಗಳನ್ನ ನೀಡಿದೆ ಆದ್ರೆ ಜನರ ಸಮಸ್ಯೆ ಬಗ್ಗೆ ಆಲಿಸೋದಕ್ಕೆ ಯಾರು ಕೂಡ ಮುಂದಾಗಿಲ್ಲ ಇದೇ ರೀತಿ ಸರ್ಕಾರ ಏನಾದರೂ ರಾಜ್ಯ ಸರ್ಕಾರ ಮುಂದುವರಿಸಿಕೊಂಡು ಹೋದ್ರೆ ಜನರು ದಿವಾಳಿ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಬಿಎಸ್ವೈ ಒಂದು ಗುಡುಗಿದ್ದಾರೆ ಇನ್ನು ರಾಜಾ ಉಲಿ
ಬಿಎಸ್ ಯಡಿಯೂರಪ್ಪ ಕೈಗಾರಿಕೋದ್ಯಮಿಗಳ ಅಹವಾಲನ್ನ ಕೂಡ ಸ್ವೀಕರಿಸಿದ್ದಾರೆ ಇನ್ನು ಮೈಸೂರು ದಸರಾದಲ್ಲಿ ಕಲಾವಿದರಿಗೆ ನೀಡಿದಂತ ಚೆಕ್ ಗಳು ಕೂಡ ಬೌನ್ಸ್ ಆಗಿದೆ ಈ ಕುರಿತಂತೆ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಎಸ್ವೈ ರವರು ಇನ್ನು ಕೈಗಾರಿಕೋದ್ಯಮಿಗಳಿಂದ ಮನವಿಯನ್ನ ಸ್ವೀಕರಿಸಿ ಸಿಎಂ ಬಿಎಸ್ವೈ ಒಂದು ಸಮಸ್ಯೆಗಳನ್ನ ಬಗೆಹರಿಸುವುದರ ಬಗ್ಗೆ ಒಂದು ಚಿಂತನೆಯನ್ನ ನಡೆಸಿದ್ದಾರೆ ಒಳಗೆ ಹಾಕೋದಾಗ ಬಿಡಿಸ್ಕೊಳಕ್ ಬರ್ತೀವಿ।